ಇದನ್ನು ಹಾಕೊಳ್ಳೇಬೇಕು. ಎಷ್ಟೋ ಜನ ಇವತ್ತಿನ ಕಾಲಕ್ಕೆ ಹಾಕೊಳ್ಳೋದೇ ಇಲ್ಲ, ಅಯ್ಯ ಹೋಗಿ ಗುರುಗಳೇ ಅಂತ. ಇದನ್ನು ಹಾಕೊಳ್ಳೋದ್ರಿಂದ ರಸಿಕತನ ಹೆಚ್ಚುತ್ತೆ, ಅಂದ ಹೆಚ್ಚುತ್ತೆ, ಆನಂದ ಹೆಚ್ಚುತ್ತೆ, ತನ್ನ ಕುಟುಂಬ ತನ್ನ ಮನೆಯವರನ್ನು ಪ್ರೀತಿಸತಕ್ಕಂಥ ಗುಣ ಹೆಚ್ಚುತ್ತೆ. ನಿಮಗೆ ಗೊತ್ತಿದೆಯಾ ಎಷ್ಟೋ ಜನ ಇದು ಮಾಡೋದೇ ಇಲ್ಲ. ಅದೇನು ಗೊತ್ತಾ, 15 ದಿನಕ್ಕೊಮ್ಮೆಯಾದರೂ ಮೆಹಂದಿ ಕೈಗೆ ಹಾಕಿಕೊಳ್ಳಬೇಕು, ಕಾಲಿಗೂ ಹಾಕಿಕೊಳ್ಳಬೇಕು, ಮುಖ್ಯವಾಗಿ ಕಾಲಿಗೆ ಹಾಕಲೇಬೇಕು ಹಾಗೂ ಕೈಗೂ ಹಾಕಬೇಕು. ಮೆಹಂದಿ ಹಾಕಿಕೊಂಡಂಥ ಹೆಣ್ಣು ಎಷ್ಟು ಚಂದವಾಗಿ ಮೆಹಂದಿ ಹಾಕ್ಕೊಂಡಿದ್ದಾಳೆ ಅಂತ ಕೂಡ ನೋಡ್ತೀವಿ. ಏನೇನು ಹಾಕಿದ್ದಾಳೆ ಆ ಮೆಹಂದಿಯಲ್ಲಿ, ಮನೆಗಳು ಕಟ್ಟಿದ್ದಾಳ, ಹೂಗಳು ಕಟ್ಟಿದ್ದಾಳ, ಗೋಪುರಗಳು ಕಟ್ಟಿದ್ದಾಳ, ಅವಳ ಆಕಾಂಕ್ಷೆ ಆಸೆ ಭಾವನೆ ತುಂಟತನ ಎಲ್ಲವನ್ನ ಆ ಮೆಹಂದಿ ತೋರಿಸುತ್ತೆ. ಅಂಥದ್ದೊಂದು ಶಕ್ತಿ ಆ ಮೆಹಂದಿಯಲ್ಲಿರುತ್ತೆ. ಯಾರು ತನ್ನನ್ನು ಅಲಂಕಾರಪೂರ್ವಕವಾಗಿ ಎಷ್ಟು ಚೊಕ್ಕವಾಗಿ ಮೆಹಂದಿ ಹಾಕೋತಾರೋ ಅವರು ತನ್ನ ಮನೆಯನ್ನು ಅಷ್ಟೇ ಹೆಚ್ಚಾಗಿ ಪ್ರೀತಿಸ್ತಾರೆ. ನೀವು ನೋಡಿ ಬೇಕಾದರೆ ಗಂಡ ಏನೇ ಅಂದರೂ ಕೂಡ ಸಹಿಸಿಕೊಂಡು ಎಷ್ಟೇ ಒರಟ ಆಗಿದ್ದರೂ ಅವನ್ನ ಸರಿದಾರಿಗೆ ತರೋದ್ರಲ್ಲಿ ಮೆಹಂದಿ ಹಾಕಿಕೊಂಡಂಥ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಸಾಕ್ಷಿ. ಸೊ ಇನ್ಮೇಲೆ ನಿಮ್ಮ ಗಂಡ ಸರಿದಾರಿಗಿರಬೇಕು, ನಿಮ್ಮನ್ನೇ ಪ್ರೀತಿಸಬೇಕು, ನಿಮ್ಮನ್ನೇ ನೋಡಬೇಕು, ನಿಮ್ಮನ್ನು ಎಲ್ಲರೂ ಗೌರವಿಸಬೇಕು, ನಿಮ್ಮಲ್ಲಿ ಸದಾ ಆನಂದ ಇರಬೇಕು, ಸದಾ ಖುಷಿ ಇರಬೇಕು, ಸದಾ ಸಂತೋಷ ಅನ್ನೋದು ತುಡಿತಾ ಇರಬೇಕು ಅನ್ನುವುದಾದರೆ ಸದಾ ನಿಮ್ಮ ಕೈಯಲ್ಲೂ ಹಾಗೂ ಕಾಲಲ್ಲೂ ಮೆಹಂದಿ ಹಾಕ್ಕೊಳ್ಳಿ. ಅದಕ್ಕೆ ಇನ್ನೊಂದು ವೈಜ್ಞಾನಿಕ ಕಾರಣವೂ ಇದೆ. ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಹೆಣ್ಣಿಗೆ ಹೀಟ್ ಜಾಸ್ತಿ, ಉಷ್ಣಭಾವ ಉಷ್ಣ ತಗ್ಸುತ್ತೆ, ತಂಪಾಗಿರ್ತಾರೆ. ನೀವು ತಂಪಾಗಿದ್ದಿರುತ್ತೆ ನಮ್ಮ ಹೊಟ್ಟೆ ತಂಪಾಗೋದು. ಸೊ ನೀವು ತಂಪಾಗಿರಬೇಕು ಅಂದರೆ ಮೆಹಂದಿ ಹಾಕ್ಕೋತೀರಲ್ವಾ, ಒಳ್ಳೆಯದಾಗಲಿ.